ಹಲೋ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ರಿಲೇಟೆಡು ಸೆಕೆಂಡ್ ಪ್ರಾಬ್ಲಮನ್ನು ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಪ್ರೀವಿಯಸ್ ವಿಡಿಯೋನಲ್ಲಿ ಆಲ್ರೆಡಿ ಫಸ್ಟ್ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ವಿ ಹಾಗೆ ಎನ್ ಡಬ್ಲ್ಯೂ ಸಿ ಆರ್ ಮೀನಿಂಗ್ ಆ್ಯಂಡ್ ದ ಸ್ಟೆಪ್ಸ್ ಇಂದ ಎನ್ ಡಬ್ಲ್ಯೂ ಸಿ ಆರ್ ಮೆಥಡ್ ಅಂಡರ್ ಟ್ರಾನ್ಸ್ಪೋರ್ಟೇಷನ್ ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಹಾಗಾದರೆ ಇಲ್ಲಿ ಸೆಕೆಂಡ್ ಫಸ್ಟ್ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತಂದರೆ ಪ್ರೀವಿಯಸ್ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತಂದರೆ ಇಲ್ಲಿ ಯಾವ ರೀತಿ ನಾವು ಇಲ್ಲಿ ಅಲಾಟ್ಮೆಂಟ್ ಮಾಡೋದು ಯಾವ ರೀತಿ ನಾವು ನಾರ್ತ್ ವೆಸ್ಟ್ ಕಾರ್ನ ರೂಲಲ್ಲಿ ಅಲಾಟ್ಮೆಂಟನ್ನು ಮಾಡಿಬಿಟ್ಟು ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಂಡುಹಿಡಿಯೋದು ಆ್ಯಸ್ ಪರ್ ಅವ್ರ ರಿಕ್ವೈರ್ಮೆಂಟ್ ಏನು ಕೇಳಿರ್ತಾರೆ ಎಕ್ಸಾಮಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ ಆ ಕ್ವಶನ್ ಪ್ರಕಾರ ನಾವು ಸೊಲ್ಯೂಷನನ್ನು ಮಾಡಬೇಕಾಗುತ್ತೆ ಕ್ಲಿಯರ್ ಹಾಗಾದರೆ ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಮೀನ್ಸ್ ಐ ಬಿ ಎಫ್ ಎಸ್ ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ವಿತ್ ಗಿವನ್ ಮ್ಯಾಟ್ರಿಕ್ಸ್ ಅಥವಾ ಇವಿ ವಿತ್ ಗಿವನ್ ಕಾಸ್ಟ್ ಮ್ಯಾಟ್ರಿಕ್ಸ್ ಅಂತ ಕೂಡ ಹೇಳ್ತಾರೆ ಇದನ್ನು ಕಾಸ್ಟ್ ಮ್ಯಾಟ್ರಿಕ್ಸ್ ಅಥವಾ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಎನ್ ಡಬ್ಲ್ಯೂ ಸಿ ಆರ್ ಮೆಥಡ್ ಎನ್ ಡಬ್ಲ್ಯೂ ಸಿ ಆರ್ ಮೆಥಡ್ನಲ್ಲಿ ನೀವು ಸೊಲ್ಯೂಷನನ್ನು ಮಾಡಬೇಕು ಅಂತ ಅರ್ಥ ಯಾವ ಮೆಥಡ್ ಹೇಳಿದಾನೆ ಫಸ್ಟ್ ನೀವು ಕ್ವಶನನ್ನು ಕ್ಲಿಯರ್ ಕೇರ್ಫುಲ್ಲಾಗಿ ಓದಬೇಕು ಹಾಗಾದರೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾನೆ ಈ ಟೇಬಲ್ ಏನನ್ನ ಸೂಚಿಸುತ್ತದೆ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಫ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾನೆ ನಿನ್ನೆ ಪ್ರಾಬ್ಲಮಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹಾಗಾದರೆ ಇಲ್ಲಿ ಪ್ಲ್ಯಾಂಟ್ಸ್ ಅಂತ ಕೊಟ್ಟಿದ್ದಾನೆ ಪ್ಲ್ಯಾಂಟ್ಸ್ ಪಿ ಒನ್ ಪಿ ಟು ಪಿ ತ್ರೀ ಮೂರು ಪ್ಲ್ಯಾಂಟ್ಗಳಿದೆ ಮೂರು ಪ್ಲ್ಯಾಂಟಿಂದ ಟೋಟಲ್ ಸಪ್ಲೈ ಇಷ್ಟಾಗ್ತಾಯಿದೆ ತರ್ಟಿ ಫೋರ್ ಅಂತ ಹೇಳಿದ್ದಾನೆ ಪಿ ಒನ್ ಪ್ಲ್ಯಾಂಟಿಂದ ಸೆವೆನ್ ಯೂನಿಟ್ಸ್ ಪಿ ಇಂದ ನೈನ್ ಯೂನಿಟ್ಸ್ ಫಸ್ಟ್ ಕಾಲಮು ಲಾಸ್ಟ್ ಕಾಲಮ್ಗೆ ಕನೆಕ್ಟ್ ಮಾಡಬೇಕು ಅದೇ ರೀತಿ ಪಿ ತ್ರೀ ಏಯ್ಟೀನ್ ಯೂನಿಟ್ಸ್ ಟೋಟಲ್ ಈ ಮೂರನ್ನು ನೀವು ಟೋಟಲ್ ಮಾಡಿದರೆ ಏನು ಬರಬೇಕು ತರ್ಟಿ ಫೋರ್ ಬರಬೇಕು ಸೆವೆನ್ ಪ್ಲಸ್ ನೈನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಏಯ್ಟೀನ್ ತರ್ಟಿ ಫೋರ್ ಅದೇ ಥರ ಇಲ್ಲಿ ಮೂರು ಹೌಸ್ಗಳಿಗೆ ಡೀಲರ್ಸ್ಗಳಿಗೆ ಅಥವಾ ಹೋಲ್ಸೇಲರ್ಸಿಗೆ ಇದನ್ನು ಸಪ್ಲೈ ಮಾಡ್ತಾ ಇಲ್ಲ ಯಾರಿಗೆ ಸಪ್ಲೈ ಮಾಡ್ತಾ ವೇರ್ ಹೌಸಸ್ಗಳಿಗೆ ಅವರ ಒಂದು ಗೋಡೌನ್ ಎಲ್ಲಿದೆ ಅಲ್ಲಿಗೆ ಸಪ್ಲೈ ಮಾಡ್ತಾರೆ ಗೋಡೌನ್ ಹೆಸರುಗಳನ್ನು ಕೊಟ್ಟಿದ್ದಾನೆ ರಫ್ಫಾಗಿ ಆಗಿ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಡಬ್ಲ್ಯೂ ಟು ಡಬ್ಲ್ಯೂ ತ್ರೀ ಡಬ್ಲ್ಯೂ ಫೋರ್ ನಾಲ್ಕು ಗೋಡೌನ್ಗಳಿದೆ ನಾಲ್ಕು ಪ್ರತಿಯೊಂದು ಗೋಡೌನಿಂದ ಇಲ್ಲಿ ಡಿಮ್ಯಾಂಡ್ ಇದೆ ಫಸ್ಟ್ ರೋ ಮತ್ತು ಲಾಸ್ಟ್ ರೋಗೆ ಲಿಂಕ್ ಮಾಡಿ ಲಂಗೆ ನಮ್ಮ ಪ್ಲ್ಯಾಂಟನ್ನು ಫಸ್ಟ್ ಫಸ್ಟ್ ಕಾಲಮ್ ಲಾಸ್ಟ್ ಕಾಲಮಿಗೆ ಲಿಂಕ್ ಮಾಡಿದ್ರಿ ಅದೇ ಥರ ಇಲ್ಲಿ ಫಸ್ಟ್ ರೋ ಹಾಗೆ ಲಾಸ್ಟ್ ರೋಗೆ ಲಿಂಕ್ ಮಾಡ್ತಾ ಹೋಗಿ ಹಾಗಾದರೆ ಇಲ್ಲಿ ಡಬ್ಲ್ಯೂ ಒನ್ನಿಂದ ಎಷ್ಟು ಡಿಮ್ಯಾಂಡ್ ಇದೆ ಫೈವ್ ಯೂನಿಟ್ಸ್ ಡಿಮ್ಯಾಂಡ್ ಇದೆ ಡಬ್ಲ್ಯೂ ಇಂದ ಏಯ್ಟ್ ಯೂನಿಟ್ಸ್ ಡಬ್ಲ್ಯೂ ತ್ರೀಯಿಂದ ಸೆವೆನ್ ಯೂನಿಟ್ಸ್ ಡಬ್ಲ್ಯೂ ಫೋರಿಂದ ಫೋರ್ಟೀನ್ ಯೂನಿಟ್ಸ್ ಹಾಗಾದರೆ ಟೋಟಲ್ ಡಿಮ್ಯಾಂಡ್ ಇಷ್ಟನ್ನು ನೀವು ಎರಡು ನಾಲ್ಕು ವ್ಯಾಲ್ಯೂಸನ್ನು ಏನು ನಾಲ್ಕು ವ್ಯಾಲ್ಯೂಸ್ ಇದೆ ಟೋಟಲ್ ಮಾಡಿದರೆ ಅದು ಮೂವತ್ತ್ನಾಲ್ಕು ಬರಬೇಕು ಗೊತ್ತಾಗ್ತಿದೆ ಮೂವತ್ತ್ನಾಲ್ಕು ಬಂದರೆ ಅಂಥ ಒಂದು ಪ್ರಾಬ್ಲಮನ್ನು ಇಲ್ಲಿ ಟೋಟಲ್ ಸಪ್ಲೈ ಮತ್ತು ಟೋಟಲ್ ಡಿಮ್ಯಾಂಡ್ ಸಪ್ಲೈ ಈಸ್ ಈಕ್ವಲ್ ಟು ಡಿಮ್ಯಾಂಡ್ ಈಕ್ವಲ್ ಇದೆ ಅಂತ ನಮಗೆ ಒಂದು ಸಾರಿ ಕನ್ಫರ್ಮ್ ಆದರೆ ಪ್ರಾಬ್ಲಮ್ ಕೊಟ್ಟ ತಕ್ಷಣ ಒಂದು ಚೆಕ್ ಚೆಕ್ ಮಾಡ್ಕೊಳ್ಬೇಕು ಸಪ್ಲೈ ಟೋಟಲ್ ಮಾಡಬೇಕು ಡಿಮ್ಯಾಂಡ್ ಟೋಟಲ್ ಮಾಡಬೇಕು ಇಫ್ ಬೋತ್ ಆರ್ ಈಕ್ವಲ್ಸ್ ದಿಸ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂಡರ್ ಎನ್ ಡಬ್ಲ್ಯೂ ಸಿ ಆರ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ಬ್ಯಾಲೆನ್ಸ್ಡ್ ಅಂದರೆ ಯಾವುದಾದ್ರೂ ಒಂದು ಕಡಿಮೆ ಇದೆ ಫಾರ್ ಎಕ್ಸಾಂಪಲ್ ಇದು ಟೋಟಲ್ ಡಿಮ್ಯಾಂಡ್ ಇಷ್ಟು ನೀವು ಟೋಟಲ್ ಮಾಡಿದಾಗ ಮೂವತ್ತ್ಮೂರು ಬರುತ್ತಂತ ಅಂದ್ಕೊಳ್ಳಿ ಮೂವತ್ತ್ಮೂರು ಮೂವತ್ತ್ಮೂರು ಬಂದಿದೆ ಇದು ಮೂವತ್ತ್ನಾಲ್ಕು ಬಂದಿದೆ ಹಾಗಾದರೆ ಒಂದು ಯೂನಿಟ್ ಏನಾಗಿದೆ ಡಿಫ್ರೆನ್ಸ್ ಇದೆ ಅಲ್ವಾ ಅಂಥ ಒಂದು ಪ್ರಾಬ್ಲಮನ್ನು ನಾವು ಅನ್ಬ್ಯಾಲೆನ್ಸ್ಡ್ ಅಂತ ಕರಿತೀವಿ ಯಾವಲ್ಲಿ ಎಲ್ಲಿ ಕಡಿಮೆ ಇದೆ ಅಲ್ಲಿ ಇನ್ಸರ್ಟ್ ಮಾಡ್ಕೊಂಡು ಡಮ್ಮಿ ಇರುವ ಅಥವಾ ಡಮ್ಮಿ ಕಾಲಮನ್ನು ನಾವು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಸೊಲ್ಯೂಷನ್ ಮಾಡ್ತೀವಿ ಗೊತ್ತಾಯ್ತಲ್ವ ದಿಸ್ ಇಸ್ ದ ಪ್ರಾಬ್ಲಮ್ ಅನಾಲಿಸ್ ಈ ರೀತಿ ನೀವು ಮಾಡ್ಕೊಳ್ಬೇಕು ಸೊಲ್ಯೂಷನ್ಗೆ ಹೋಗೋಣ ಹಾಗಾದರೆ ಪ್ರಾಬ್ಲಮ್ ನಾವು ಈಗ ನೋಟ್ ಮಾಡ್ಕೊಂಡಿದ್ದೀವಿ ದೆನ್ ವಿಲ್ ಗೋ ಫಾರ್ ಸಲ್ಯೂಷನ್ ಗೊತ್ತಾಗ್ತಿದ್ದಿನ ಸೊಲ್ಯೂಷನ್ಗೆ ಹೋಗೋಣ ಅಂಡರ್ ಎನ್ ಡಬ್ಲ್ಯೂ ಸಿ ಆರ್ ಮೆಥಡಲ್ಲಿ ಸೊಲ್ಯೂಷನ್ ಮಾಡಿದೆ ಯಾವ ರೀತಿ ಈ ರೀತಿ ಪ್ರಾಬ್ಲಮ್ ಕೊಟ್ಟಿರ್ತಾನೆ ಕ್ವೆಶನ್ ಪೇಪರಲ್ಲಿ ಅದನ್ನು ಬರ್ಕೊಳ್ತೀರಾ ಅದಾದಮೇಲೆ ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ಟೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಯೂಸಿಂಗ್ ಎನ್ ಡಬ್ಲ್ಯೂ ಸಿ ಆರ್ ಮೆಥಡ್ ಎನ್ ಡಬ್ಲ್ಯೂ ಸಿ ಆರ್ ಮೆಥಡನ್ನು ಯೂಸ್ ಮಾಡಿಕೊಂಡು ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಕಂಡು ಹಿಡಿತಾ ಇದೀವಿ ಹಾಗಾದರೆ ಅದರಲ್ಲಿ ಮೂರು ಸ್ಟೆಪ್ಪು ಮೇಜರ್ ಆಗಂತ ಹೇಳಿದ್ದೀನಿ ಪ್ರೀವಿಯಸ್ ಪ್ರಾಬ್ಲಮ್ ಕೂಡ ಡಿಸ್ಕಸ್ ಮಾಡಿದ್ವಿ ಹಾಗಾದರೆ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಮೇಕಿಂಗ್ ಅಲೊಕೇಶನ್ ಆನ್ ದ ಬೇಸಿಸ್ ಆಫ್ ಪ್ಲ್ಯಾಂಟ್ಸ್ ಸಪ್ಲೈ ಕೆಪಾಸಿಟಿ ಆ್ಯಂಡ್ ಹೌಸ್ ರಿಕ್ವೈರ್ಮೆಂಟ್ಸ್ ಇಲ್ಲಿ ಪ್ಲಾಂಟಿನ ಸಪ್ಲೈ ಕೆಪಾಸಿಟಿ ಏನಿದೆ ಇಲ್ಲಿ ಅಪ ಇದೆ ನಾನು ಹೇಳಿದ್ದೀನಿ ಫಸ್ಟ್ ಕಾಲಮ್ಗೂ ಲಾಸ್ಟ್ ಕಾಲಮ್ ಲಿಂಕ್ ಮಾಡಿ ಯಾವುದ್ರ ಮೇಲೆ ಆ್ಯಂಡ್ ವೇರ್ ಹೌಸಸ್ ರಿಕ್ವೈರ್ಮೆಂಟ್ಸ್ ಈ ವೇರ್ ಹೌಸ್ ಒನ್ ಟು ತ್ರೀ ಫೋರ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಡಿಮ್ಯಾಂಡ್ ಇದೆ ಅದ್ರ ಪ್ರಕಾರ ನಾವು ಅಲಾಟ್ಮೆಂಟನ್ನು ಮಾಡ್ತಾ ಬರ್ತೀವಿ ಅಂಡರ್ ವಿಚ್ ಮೆಥಡ್ ಅಂಡರ್ ನಾರ್ತ್ ವೆಸ್ಟ್ ಕಾರ್ನರ್ ಟು ನೆಶ್ಟ್ ವೆಸ್ಟ್ ಎಂಡ್ವರೆಗೂ ನಾರ್ತ್ ವೆಸ್ಟ್ ಕಾರ್ನರ್ ಎಲ್ಲಿ ಅಂತ ಹೇಳಿದ್ದೀನಿ ಇನ್ನೊಂದು ಸರ್ ತೋರಿಸ್ತೀನಿ ನಿಮ್ಗೆ ಆಗಿ ಅದೇ ರೀತಿ ನೀವು ಅಲಾಟ್ಮೆಂಟನ್ನು ಮಾಡ್ತಾ ಬರ್ತೀರ ಸಿಂಪಲ್ ಹಾಗಾದರೆ ಈ ರೀತಿ ಒಂದು ಡೈರೆಕ್ಷನ್ ಬರ್ಕೊಳ್ತೀವಂತಂದರೆ ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಓಕೆ ನಾರ್ತ್ ವೆಸ್ಟ್ ಎಲ್ಲಿ ಬರುತ್ತೆ ನಾರ್ತ್ ವೆಸ್ಟ್ ಇಲ್ಲಿ ಬರುತ್ತೆ ಇಡ ಒಂದು ಕಾರ್ನರಲ್ಲಿ ಬರುತ್ತೆ ಹಾಗಾದರೆ ಇದು ಒಂದು ಟೇಬಲ್ ಅಂತ ನೀವು ತಗೊಂಡ್ರೆ ನಾರ್ತ್ ವೆಸ್ಟ್ ಈ ಕಾರ್ನರ್ ಆ ಕಾರ್ನರಿಂದ ಅಪ್ಲೈ ಮಾಡ್ತಾ ಬರ್ತೀವಿ ಹಾಗಾದರೆ ಇಷ್ಟು ಹೊರಗಡೆ ಇರೋಂಥ ವ್ಯಾಲ್ಯೂಸನ್ನು ಬಿಟ್ಟರೆ ಒಳಗಡೆ ಒಂದು ನಿಮಗೆ ಟೇಬಲ್ ಕಾಣ್ತಾ ಇದೆ ವ್ಯಾಲ್ಯೂಸ್ಗಳು ಕಾಣ್ತಾ ಇದೆ ಅಲ್ವಾ ನಿನ್ನೆ ಪ್ರಾಬ್ಲಮ್ ನೀವು ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡಿದ್ರೆ ನಿಮಗೆ ಇದು ಈಸಿ ಆಗುತ್ತೆ ಸೇಮ್ ಅದೇ ಥರ ಅಲಾಟ್ಮೆಂಟನ್ನು ಮಾಡ್ತಾ ಹೋಗ್ತೀವಿ ಅಷ್ಟೆ ಸಿಂಪಲ್ ಈ ಒಂದು ಒಳಗಡೆ ವ್ಯಾಲ್ಯೂಸ್ ಇದೆ ಹಾಗಾದರೆ ಒಂದು ಒನ್ ಟೂ ತ್ರೀ ಒನ್ ಟೂ ತ್ರೀ ಫೋರ್ ಮೂರು ರೋಗಳಿದಾವೆ ನಾಲ್ಕು ಕಾಲಮ್ ಇದೆ ಇದನ್ನು ಸೇರಿಸ್ಕೊಳ್ಳೋಂಗೆ ಈ ಕಾಲಮು ಈ ಕಾಲಮು ಸೇರ್ಸೋಂಗಿಲ್ಲ ಓನ್ಲಿ ಕಾಸ್ಟ್ ಸೆಲ್ಸ್ ಏನಿದಳೋ ಅಷ್ಟು ನೀವು ಮಾತ್ರ ಸೇರಿಸ್ಕೊಳ್ಬೇಕು ಹಾಗಾದರೆ ಒನ್ ಟೂ ತ್ರೀ ಫೋರ್ ಫೋರ್ ಕಾಲಮ್ಸ್ ಓಕೆ ಒನ್ ಟೂ ತ್ರೀ ತ್ರೀ ರೋಸ್ ಇದೆ ಮೂರು ರೋ ಇದನ್ನು ಸೇರಿಸಂಗಿಲ್ಲ ಮತ್ತು ಇದನ್ನು ಬಿಡಬೇಕು ಇಗ್ನೋರ್ ಮಾಡಬೇಕು ಓನ್ಲಿ ಕಾಸ್ಟ್ ಈ ಟೇಬಲ್ ಏನಿದೆ ಅಷ್ಟಕ್ಕೆ ಮಾತ್ರ ನೀವು ವ್ಯಾಲ್ಯೂಸನ್ನು ತಗೊಳ್ಬೇಕು ಎಮ್ ಅಂದರೆ ಏನಂತ ಹೇಳಿದ್ದೀನಿ ನಾನು ಎಮ್ ಅಂದರೆ ಏನು ಡಿನೋಟ್ ಮಾಡುತ್ತೆ ಎನ್ ಅಂದರೆ ಏನಂತ ಹೇಳಿದೆ ನಾನು ಅಲ್ವಾ ಎನ್ ಅಂದರೆ ಏನು ಕ್ವಶನ್ ಮಾರ್ಕ್ ಏನು ಎಮ್ ಅಂದರೆ ನಂಬರ್ ಆಫ್ ರೋಸ್ ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಂತ ನಾನು ಹೇಳಿದ್ದೆ ಬಿಫೋರ್ ದ್ಯಾಟ್ ಇಲ್ಲಿ ನಾವು ಅಲಾಟ್ಮೆಂಟನ್ನು ಮಾಡ್ತಾ ಹೋಗೋಣ ಬನ್ನಿ ಓಕೆ ನಾವೀಗ ಇದು ಬ್ಯಾಲೆನ್ಸ್ಡ್ ಪ್ರಾಬ್ಲಮ್ ಅಂತ ನಾವು ಅಂದ್ಕೊಂಡಿದ್ವಿ ಯಾಕಂದರೆ ಟೋಟಲ್ ಮಾಡಿದ್ವಿ ಡಿಮ್ಯಾಂಡನ್ನು ಮತ್ತು ಸಪ್ಲೈ ಟೋಟಲ್ ಮಾಡಿದ್ರೆ ನಮಗೆ ತರ್ಟಿ ಫೋರ್ ಬರ್ತಾ ಇದೆ ಈ ವ್ಯಾಲ್ಯೂ ಬರ್ತಾ ಇದೆ ಅಲ್ವಾ ಇದನ್ನು ನಾವು ಟೋಟಲ್ ಡಿಮ್ಯಾಂಡ್ ಟೋಟಲ್ ಸಪ್ಲೈ ಈಕ್ವಲ್ ಇದೆ ಇನ್ನು ಅಲಾಟ್ಮೆಂಟ್ ಮಾಡ್ತಾ ಹೋಗ್ತೀವಿ ಹಾಗಾದರೆ ಈ ಒಂದು ಟೇಬಲಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಇಲ್ಲಿ ಬರುತ್ತಂತ ಅರ್ಥ ಈ ಒಂದು ಬಾಕ್ಸ್ ತಂದು ತಗೊಂಡ್ರೆ ಇದೊಂದು ಬಾಕ್ಸನ್ನು ಈ ರೀತಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಈ ಒಂದು ಕಾರ್ನರ್ ಬರ್ತೀವಿ ಈ ಕಾರ್ನರ್ ಇರೋ ಸೆಲ್ ಮೂಲಕ ನಾವು ಅಲಾಟ್ಮೆಂಟನ್ನು ಬ ಮಾಡ್ತೀವಿ ಪ್ರಾಬ್ಲಮನ್ನು ನೀವು ಬರ್ಕೊಳ್ಳುವಾಗ ಈ ವ್ಯಾಲ್ಯೂಸನ್ನು ಒಂದು ಕಡೆ ಕಾರ್ನರಲ್ಲಿ ಬರ್ಕೊಳ್ಳಿ ಕೆಳಗಡೆ ಎಲ್ಲ ರೈಟ್ ಸೈಡ್ ಟಾಪ್ ಡೌನ್ ಕಾರ್ನರ್ಗೆ ಈ ಕಡೆ ಬರ್ಕೊಳ್ತೀರಿ ಯಾಕಂದರೆ ಇಲ್ಲ ಅಲಾಟ್ಮೆಂಟ್ ಮಾಡೋಕ್ಕೆ ನಿಮ್ಗೆ ಜಾಗವನ್ನು ಬಿಟ್ಕೊಳ್ಬೇಕಾಗೆ ಹಾಗಾಗಿ ಹಾಗಾದರೆ ಪ್ಲ್ಯಾಂಟ್ ಒನ್ನಿಂದ ಸೆವೆನ್ ಸಪ್ಲೈ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಬಟ್ ಡಬ್ಲ್ಯೂ ಒನ್ನಿಂದ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ ಈ ಸೆಲ್ಲು ಯಾವ ಯಾವ ಕಲಮ್ ಸಂಬಂಧಪಡ್ತು ಅಂದರೆ ಪಿ ಒನ್ ಡಬ್ಲ್ಯೂ ಒನ್ ಹಾಗಾದ್ರೆ ಪಿ ಒನ್ನಿಂದ ಡಬ್ಲ್ಯೂ ಒನ್ನಿಗೆ ನಾವು ಸಪ್ಲೈ ಮಾಡೋದಕ್ಕೆ ಒಂದು ಯೂನಿಟಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಟೆನ್ ರುಪೀಸ್ ಆಗುತ್ತೆ ಗೊತ್ತಾಗ್ತಿದ್ದೇನಾ ಹಾಗಾದರೆ ಮಿನಿಮಮ್ ಯಾವುದಿದೆ ನೋಡಿ ಐದರ್ ಫೈವ್ ಆರ್ ಸೆವೆನ್ ಸೆವೆನ್ ಅಥವಾ ಫೈನಲ್ ಫೈವಲ್ಲಿ ಕಡಿಮೆ ಯಾವುದು ಫೈವ್ ಹಾಗಾದರೆ ಫೈವನ್ನ ಇಲ್ಲಿ ನಾನು ಅಲಾಟ್ಮೆಂಟ್ ಮಾಡ್ತೀನಿ ಹಾಗಾದರೆ ಫೈವು ಅಲಾಟ್ಮೆಂಟ್ ಆಯ್ತು ಇಲ್ಲಿ ಈ ಸೆಲ್ಲಲ್ಲಿ ಪಿ ಒನ್ನಿಂದ ಡಬ್ಲ್ಯೂ ಒನ್ನಿಗೆ ಐದು ಯೂನಿಟು ಸಪ್ಲೈ ಆಯಿತು ಹಾಗಾದರೆ ಡಬ್ಲ್ಯೂ ಒನ್ನಿಗೆ ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟು ಕೂಡ ಏನಾಯಿತು ಜೀರೋ ಆಯಿತಲ್ವ ಐದಕ್ಕೆ ಐದು ಅಲಾಟ್ಮೆಂಟ್ ಆಯ್ತು ಇನ್ನೆಷ್ಟು ಉಳಿದಿದೆ ಫೈವ್ ಮೈನಸ್ ಫೈವ್ ಮೈನ ಮೈನಸ್ ಫೈವ್ ಮಾಡಿದರೆ ಜೀರೋ ಬರುತ್ತೆ ಆವಾಗ ಒಂದು ಸಾರಿ ಜೀರೋ ಆಯಿತು ಅಂದರೆ ನಾನು ಏನು ಮಾಡಬೇಕಂತ ಹೇಳೀತು ಕ್ಯಾನ್ಸಲ್ ಮಾಡಬೇಕು ಆ ಒಂದು ಕಾಲಮನ್ನು ಅಂತ ಹೇಳಿತು ಅಥವಾ ಆ ಒಂದು ರೋವನ್ನು ಹಾಗಾದರೆ ಟೋಟಲ್ ಸೆವೆನ್ ಸಪ್ಲೈ ಕೆಪ್ಯಾಸಿಟಿ ಇದೆ ಯಾವುದರಿಂದ ಪಿ ಒನ್ನಿಂದ ಎಷ್ಟು ಅಲಾಟ್ಮೆಂಟ್ ಆಗಿದೆ ಫೈವ್ ಸೆವೆನ್ ಮೈನಸ್ ಫೈವ್ ಇನ್ನೆಷ್ಟು ಉಳ್ಕೊಂಡಿದೆ ಟೂ ಯೂನಿಟ್ಸು ಉಳ್ಕೊಂಡಿದೆ ಹಾಗಾದರೆ ಈಗ ಮತ್ತೆ ನಮಗೆ ಹೊಸ ಟೇಬಲ್ ಸಿಗುತ್ತೆ ಇದು ಕ್ಯಾನ್ಸಲ್ ಆಯ್ತಲ್ವ ಈ ಒಂದು ಕಾಲಮೇನಾಯಿತು ಕ್ಯಾನ್ಸಲ್ ಆಯಿತು ಹಾಗಾದರೆ ಉಳಿದಿರೋಂಥದ್ದು ಇಲ್ಲಿಂದ ಇಲ್ಲಿವ್ರಿಗಷ್ಟೇ ಈ ಮೂರು ತ್ರೀ ಬೈ ತ್ರೀ ಮ್ಯಾಟ್ರಿಕ್ಸ್ ಬರುತ್ತೆ ಈಗ ಹಾಗಾದರೆ ಮತ್ತೆ ಇದು ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಮತ್ತು ಇದೇ ಟೇಬಲ್ ಪ್ರಕಾರ ಇಲ್ಲಿ ಏನು ದಿಕ್ಕುಗಳಿದೆ ಅದೇ ಪ್ರಕಾರ ಹೋದರೆ ನಮ್ಗೆ ಈ ಕಾರ್ನರ್ ಸೆಲ್ ಬರುತ್ತೆ ಈ ಕಾರ್ನರ್ ಸೆಲ್ಲಿಗೆ ನಾವು ಅಲಾಟ್ಮೆಂಟನ್ನು ಮಾಡಬೇಕಂತ ಅರ್ಥ ಹಾಗಾದರೆ ಈ ಒಂದು ಕಾ ಸೆಲ್ಲು ಯಾವ ಒಂದು ಸ ಪ್ಲ್ಯಾಂಟಿಗೆ ಯಾವ ಒಂದು ವೇರ್ ಹೌಸಿಗೆ ಸಂಬಂಧಪಟ್ಟಿದ್ದು ನೋಡಿ ಅದು ಪಿ ಒನ್ ಇಲ್ಲಿ ನಿಂತ್ಕೊಳ್ಬೇಕು ಇಲ್ಲಿ ಈ ಪಾಯಿಂಟನ್ನು ಇಟ್ಟು ಇದು ಪಿ ಒನ್ನಿಗೆ ಸಂಬಂಧಪಟ್ಟಿದೆ ಡಬ್ಲ್ಯೂ ಟೂಗೆ ಸಂಬಂಧಪಟ್ಟಿರೋಂಥ ಒಂದು ಸೆಲ್ಲು ಹಾಗಾದರೆ ಪಿ ಒನ್ನಿಂದ ಇನ್ನು ಎಷ್ಟು ಸಪ್ಲೈ ಮಾಡ್ಬೋದು ಟೂ ಸಪ್ಲೈ ಮಾಡ್ಬೋದು ಬಟ್ ವೇರೋಸ್ ಟೂ ಇಂದ ಎಷ್ಟು ಡಿಮ್ಯಾಂಡ್ ಇದೆ ಏಯ್ಟ್ ಇದೆ ಜಾಸ್ತಿ ಯಾವುದಿದೆ ಅದನ್ನು ಕನ್ಸಿಡರ್ ಮಾಡಂಗಿಲ್ಲ ಮಿನಿಮಮ್ ಯಾವುದಿದೆ ಐದರ್ ಟೂ ಆರ್ ಸೆವೆನ್ ಇದು ಕ್ಯಾನ್ಸಲ್ ಮಾಡಿ ಟೂ ಉಳಿದಿದೆ ಇಲ್ಲಿ ಫೈವ್ ಕೂಡ ಕ್ಯಾನ್ಸಲ್ ಆಯಿತು ನೀವು ಅದನ್ನು ಕಾಟ್ ಹೊಡೆದ್ರೆ ಆಯಿತು ಹಾಗಾದರೆ ಟೂ ಇಸ್ ದ ಮಿನಿಮಮ್ ಲೆ ದೆನ್ ಏಯ್ಟ್ ಹಾಗಾದರೆ ಟೂನ ಅಲಾಟ್ಮೆಂಟನ್ನು ಮಾಡ್ತೀನಿ ಟೂನ ಅಲಾಟ್ಮೆಂಟನ್ನು ಮಾಡಿದರೆ ಇದು ಎಷ್ಟು ಉಳ್ಕೊಳತ್ ಟೂಗೆ ಟೂನು ಅಲಾಟ್ ಆಯಿತು ಅಂತಂದರೆ ಈಗ ಫೈವ್ ಪ್ಲಸ್ ಟು ಸೆವೆನ್ ಇತ್ತು ಟೋಟಲ್ ಅದು ಸ ಕೆಪಾಸಿಟಿ ಹಾಗಾದರೆ ಸೆವೆನ್ನು ಕೂಡ ಅಲಾಟ್ಮೆಂಟ್ ಆಯಿತು ಅಂದರೆ ಜೀರೋ ಆಗಿದೆ ಆವಾಗ ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಕ್ಲಿಯರ್ ಕ್ಯಾನ್ಸಲ್ ಮಾಡ್ತೀವಿ ಹಾಗಾದರೆ ವೇರ್ ಹೌಸ್ ಟೂಗೆ ಎಷ್ಟು ಡಿಮ್ಯಾಂಡ್ ಇತ್ತು ಎಂಟು ಡಿಮ್ಯಾಂಡ್ ಇತ್ತು ಎರಡನ್ನು ಮಾತ್ರ ಅಲಾಟ್ಮೆಂಟ್ ಮಾಡಿದ್ವಿ ಇನ್ನೆಷ್ಟು ಉಳ್ಕೊಂಡಿದೆ ಇನ್ನು ಇನ್ನು ಅವ್ರಿಗೆ ಅಲಾಟ್ಮೆಂಟ್ ಮಾಡಬೇಕು ಪೆಂಡಿಂಗಿದೆ ಹಾಗಾದರೆ ಈ ಒಂದು ರೋನು ಹೋಯ್ತು ಈ ಒಂದು ಕಾಲಮು ಕ್ಯಾನ್ಸಲ್ ಆದರೆ ಉಳಿಯಂಥದ್ದು ಇಷ್ಟು ಮಾತ್ರ ಗೊತ್ತಾಗ್ತಿದೆನಾ ಮತ್ತು ಇದನ್ನೆಲ್ಲ ಸೇರಿಸ್ಕೊಳ್ಳಂಗಿಲ್ಲ ಇದು ಹೊರಗಡೆ ಇರೋ ಟೇಬಲ್ ಇದನ್ನು ಸೇರಿಸೋಂಗಿಲ್ಲ ಓನ್ಲಿ ಕಾಸ್ಟ್ ಎಲಿಮೆಂಟ್ಸನ್ನು ಮಾತ್ರ ಹಾಗಾದರೆ ಈ ಟೇಬಲಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಇಲ್ಲಿ ಬರುತ್ತೆ ಹಾಗಾದರೆ ಈ ಸೆಲ್ಲಿಗೆ ನೀವು ಅಲಾಟ್ಮೆಂಟನ್ನು ಮಾಡಬೇಕು ಹಾಗಾದರೆ ಇಲ್ಲಿ ಆರಿನು ಡಿಮ್ಯಾಂಡು ಪೆಂಡಿಂಗಿದೆ ಹಾಗಾದರೆ ಪಿ ಟು ಇಂದ ಈ ಒಂದು ಫಿಫ್ಟೀನ್ ಅನ್ನೋದು ಡಬ್ಲ್ಯೂ ಟೂಗೆ ಸಂಬಂಧಪಟ್ಟಿದೆ ಅಲ್ವಾ ಈ ಪಾಯಿಂಟ್ ಇಲ್ಲಿಗೆ ಇಟ್ಕೊಳ್ಳಿ ಡ ಪಿ ಟೂಗೆ ಸಂಬಂಧಪಟ್ಟಿದೆ ಈ ಸೆಲ್ಲು ಮತ್ತು ಇದು ಡಬ್ಲ್ಯೂ ಟೂಗೆ ಡಬ್ಲ್ಯೂ ಟು ಕಾಲಮ್ ಪಿ ಟು ರೋ ಹಾಗಾದರೆ ಇದು ಇದು ಏನಾದರೂ ಇಲ್ಲ ಎಷ್ಟಾದರೂ ಇಲ್ಲ ಐವತ್ತಿರಲಿ ನೂರಲ್ಲಿ ಇದು ನೀವು ತಲೆ ಕೆಟ್ಟಿಸ್ಕೊಳ್ಬೇಡಿ ಹಾಗಾದರೆ ಸಿಕ್ಸು ಮತ್ತು ನೈನು ಇದರಲ್ಲಿ ಮಿನಿಮಮ್ ಯಾವುದು ಸಿಕ್ಸ್ ಸಿಕ್ಸನ್ನು ಅಲಾಟ್ಮೆಂಟ್ ಮಾಡ್ತೀನಿ ಸಿಕ್ಸನ್ನು ಅಲಾಟ್ಮೆಂಟ್ ಮಾಡಿದರೆ ಇದೇನಾಗುತ್ತೆ ಜೀರೋ ಆಗುತ್ತೆ ಅಲ್ವಾ ಸಿಕ್ಸ್ ಸಿಕ್ಸ್ ಸಿಕ್ಸು ಅಲರ್ಟ್ ಆಯಿತು ಟೋಟಲ್ ಎಂಟು ಡಿಮ್ಯಾಂಡ್ ಇತ್ತು ವೇರ್ಹಸ್ ಟೂ ಇಂದ ಟೂ ಪ್ಲಸ್ ಸಿಕ್ಸ್ ಏಯ್ಟ್ ಜೀರೋ ಆಯಿತು ಕ್ಯಾನ್ಸಲ್ ಮಾಡ್ತೀವಿ ಯಾವುದನ್ನು ಈ ಒಂದು ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ ಹಾಗಾದರೆ ನೈನ್ ಸಪ್ಲೈ ಮಾಡೋಕ್ಕೆ ಕೆಪಾಸಿಟಿ ಇದೆ ಪಿ ಟೂ ಇಂದ ಬಟ್ ಎಷ್ಟು ಅಲಾಟ್ಮೆಂಟ್ ಆಗಿದೆ ಇಲ್ಲಿ ಸಿಕ್ಸ್ ಅಲರ್ಟ್ ಆಯಿತು ಇನ್ನೆಷ್ಟು ಉಳಿತು ಇನ್ನು ತ್ರೀ ಉಳಿತು ಯಾವ ರೀತಿ ನೈನ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ತ್ರೀ ಕ್ಲಿಯರ್ ಹಾಗಾದರೆ ಈ ಒಂದು ರೋ ಹೋಯ್ತು ಎರಡು ಕಾಲಮ್ ಹೋಯಿತು ಫಸ್ಟ್ ರೋ ಹೋಯ್ತು ಉಳಿದಿರೋಂಥದ್ದು ಈ ಒಂದು ಟೂ ಬೈ ಟು ಮ್ಯಾಟ್ರಿಕ್ಸ್ ಬರುತ್ತೆ ಇಷ್ಟೇ ಸಿಗುತ್ತೆ ವ್ಯಾಲ್ಯೂ ಕ್ಲಿಯರ್ ಹಾಗಾದರೆ ಈ ಸೆಲ್ಲಲ್ಲಿ ನಿಂತ್ಕೊಂಡು ಇದು ಪಿ ಟು ಆ್ಯಸ್ ವೆಲ್ ಆಸ್ ಡಬ್ಲ್ಯೂ ತ್ರೀಗೆ ಸಂಬಂಧಪಟ್ಟಿದೆ ಆದರೆ ಈಗ ಇಲ್ಲಿ ತ್ರೀ ಇದೆ ಪಿ ಟೂನ ಅಗೇನೆಸ್ಟಾಗಿ ಇಲ್ಲಿ ತ್ರೀ ಇನ್ ಯೂನಿಟ್ಸು ಸಪ್ಲೈ ಮಾಡೋದಕ್ಕೆ ಅವೈಲಬಲ್ ಇದೆ ಯಾಕಂದರೆ ನೈನಲ್ಲಿ ಸಿಕ್ಸ್ ಅಲಾಟ್ ಆಯ್ತು ಅಂದರೆ ಇನ್ನು ಮೂರು ಒಳ್ಕೊಂಡಿದೆ ಇವ್ರಿಗಿನ್ನೂ ಅಲಾಟ್ಮೆಂಟೇ ಮಾಡಿಲ್ಲ ಡಬ್ಲ್ಯೂ ತ್ರೀಗೆ ಎಷ್ಟು ಡಿಮ್ಯಾಂಡ್ ಇದೆ ಸೆವೆನ್ ಯೂನಿಟ್ಸ್ ಡಿಮ್ಯಾಂಡ್ ಇದೆ ಹಾಗಾದರೆ ಸೆವೆನ್ ಯೂನಿಟ್ಸನ್ನು ನಾವು ಇಲ್ಲಿ ಅಲಾಟ್ಮೆಂಟ್ ಮಾಡೋಣ ಹಾಗಾದರೆ ಯಾವ್ದು ಮಿನಿಮಮ್ ಇದೆ ನೋಡಿ ಸೆವೆನ್ ಆರ್ ತ್ರೀ ತ್ರೀ ಇಸ್ ದ ಮಿನಿಮಮ್ ಮಿನಿಮಮ್ ಅನ್ನ ಅಲಾಟ್ಮೆಂಟ್ ಮಾಡಬೇಕಂತ ಹೇಳ್ತೀನಿ ಅನ್ನು ಬರೆದು ಬಿಡಬೇಕು ಹಾಗಾದರೆ ಇದೇನಾಗುತ್ತೆ ಜೀರೋ ಆಗುತ್ತೆ ನೈನು ನೈನಲ್ಲಿ ಸಿಕ್ಸ್ ಅಲಾಟ್ ಆಯಿತು ಇನ್ನು ತ್ರೀ ಅಲಾಟ್ ಆಯಿತು ಅಲ್ಲಿಗೆ ಸಿಕ್ಸ್ ಪ್ಲಸ್ ತ್ರೀ ನೈನು ಕೂಡ ಅಲಾಟ್ಮೆಂಟ್ ಆಯಿತು ಜೀರೋ ಆಯಿತು ಒಂದು ಸಾರಿ ಇದು ಜೀರೋ ಆದರೆ ಏನು ಮಾಡಬೇಕು ಆ ರೋ ಅಥವಾ ಆ ಕಾಲಮನ್ನು ಕ್ಯಾನ್ಸಲ್ ಮಾಡಬೇಕು ಹಾಗಾದರೆ ಇಲ್ಲಿ ಸೆವೆನ್ನಲ್ಲಿ ಎಷ್ಟು ಅಲಾಟ್ಮೆಂಟ್ ಆಯಿತು ಮೂರು ಅಲಾಟ್ಮೆಂಟ್ ಆಗಿದೆ ಇನ್ನೂ ಎಷ್ಟು ಅಲಾಟ್ಮೆಂಟ್ ಪೆಂಡಿಂಗ್ ಇದೆ ನಾಲ್ಕು ಯೂನಿಟ್ಸನ್ನು ಅಲಾಟ್ಮೆಂಟ್ ಮಾಡಬೇಕು ಹಾಗಾದರೆ ಈಗ ಇದು ಕ್ಯಾನ್ಸಲ್ ಆಯಿತು ಇವೆಲ್ಲ ರೋ ಕಾಲಮ್ ಕ್ಯಾನ್ಸಲ್ ಆದರೆ ಉಳಿಯೋಂಥದ್ದು ಇವೆರಡೆ ಏನು ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು ನಾವು ಇದು ಒನ್ ರೋ ಟೂ ಕಾಲಮ್ ಒನ್ ಬೈ ಟೂ ಮ್ಯಾಟ್ರಿಕ್ಸ್ ಅಂತ ನೀವು ಹೇಳ್ಬೋದು ಹಾಗಾದರೆ ಈಗ ಇಲ್ಲಿ ಫೋರ್ ಇನ್ನೂ ಇದೆ ಹಾಗಾದರೆ ಈ ಸೆಲ್ಲನ್ನು ಇಟ್ ಇಟ್ಕೊಂಡು ಪಿ ತ್ರೀಗೆ ಸಂಬಂಧಪಟ್ಟಿರೋ ಒಂದು ರೋ ಮತ್ತು ಡಬ್ಲ್ಯೂ ತ್ರೀಗೆ ಸಂಬಂಧಪಟ್ಟಿರೋ ಒಂದು ರೋ ಹಾಗಾದರೆ ಫೋರ್ ಆ್ಯಂಡ್ ಏಯ್ಟೀನ್ ವಿಚ್ ಈಸ್ ಮಿನಿಮಮ್ ಅದನ್ನು ಇಲ್ಲಿ ಬರಿತಾ ಹೋಗ್ತೀವಿ ಹದಿನೆಂಟು ಮತ್ತು ನಾಲ್ಕರಲ್ಲಿ ತುಂಬ ಕಡಿಮೆ ಯಾವುದು ನಾಲ್ಕು ಹಾಗಾದರೆ ನಾಲ್ಕನ್ನು ಅಲಾಟ್ಮೆಂಟ್ ಮಾಡಿದ್ವಿ ಏನಂತ ಪಿ ತ್ರೀಯಿಂದ ಡಬ್ಲ್ಯೂ ತ್ರೀಗೆ ನಾಲ್ಕು ಯೂನಿಟ್ಸನ್ನು ಸಪ್ಲೈ ಮಾಡಿ ಅಂತ ಅಲಾಟ್ಮೆಂಟನ್ನು ಮಾಡಿದ್ವಿ ಅಷ್ಟೇ ಸಿಂಪಲ್ ಹಾಗಾದರೆ ಇದೇನಾಗುತ್ತೆ ಜೀರೋ ಆಗುತ್ತೆ ಒಂದು ಸಲ ಅಲಾಟ್ಮೆಂಟ್ ಆದ ತಕ್ಷಣ ಜೀರೋ ಆಗುತ್ತೆ ಜೀರೋ ಆದ ತಕ್ಷಣ ಆ ಒಂದು ರೋ ಇರ್ಬೋದು ಕಾಲಮು ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿದು ಉಳಿದಿರೋಂಥದ್ದು ಯಾವುದು ಈ ಒಂದು ಸೆಲ್ ಹಾಗಾದರೆ ಈ ಸೆಲ್ ನಾರ್ತ್ ವೆಸ್ಟ್ ಕಾರ ಏನೇ ಇದ್ರು ಕೂಡ ಒಂದೇ ಉಳಿದಿರೂ ಇಲ್ಲ ನೀವು ಅಲಾಟ್ಮೆಂಟ್ ಮಾಡಬೇಕು ಟೋಟಲ್ ಏಯ್ಟೀನ್ ಇತ್ತು ಏಯ್ಟೀನಲ್ಲಿ ಇನ್ನು ಎಲ್ಲೂ ಅಲಾಟ್ ಆಗಿಲ್ಲ ಇಲ್ಲೊಂದು ಮಾತ್ರ ಅಲಾಟ್ಮೆಂಟ್ ಮಾಡಿದ್ವಿ ಫೋರ್ ಅಲಾಟ್ ಮಾಡಿದರೆ ಏಯ್ಟೀನ್ ಮೈನಸ್ ಫೋರ್ ಫೋರ್ಟೀನ್ ಇನ್ನು ಉಳಿದಿದೆ ಹಾಗಾದರೆ ಡಬ್ಲ್ಯೂ ಫೋರಿಂದ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ ಫೋರ್ಟೀನು ಪಿ ತ್ರೀ ಇಂದ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ ಫೋರ್ಟೀನ್ ಹಾಗಾದರೆ ಫೋರ್ಟೀನಿಗೆ ಫೋರ್ಟೀನ್ ಎರಡು ಯಾವುದು ಕಡಿಮೆ ಅಂತ ಇಲ್ಲಿ ನೋಡೋಕ್ಕಾಗಲ್ಲ ಬಿಕಾಸ್ ಬೋತ್ ಆರ್ ಈಕ್ವಲ್ ಯಾವುದಾದ್ರೂ ಒಂದು ನಂಬರನ್ನ ಬರೆದ್ರಾಯಿತು ಫೋರ್ಟೀನನ್ನು ಕೂಡ ಅಲಾಟ್ಮೆಂಟ್ ಮಾಡ್ತೀವಿ ಏನಿದ್ರ ಅರ್ಥ ಹದಿನಾಕಿಲ್ಲಿ ಯಾಕೆ ಬರೆದಿದ್ದೀನಿ ಅಂತಂದರೆ ಪಿ ತ್ರೀಯಿಂದ ಹದಿನೇಳು ರೂಪಾಯಿ ಒಂದು ಯೂನಿಟ್ ಲೆಕ್ಕದಲ್ಲಿ ಹದಿನಾಲ್ಕು ಯೂನಿಟ್ಗಳನ್ನು ಡಬ್ಲ್ಯೂ ಫೋರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅಂತ ಹೇಳಿ ಅಲಾಟ್ಮೆಂಟನ್ನು ಮಾಡ್ತಾಯಿದ್ದೀವಿ ಗೊತ್ತಾಗ್ತಿದ್ದೆ ಹಾಗಾದರೆ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾನು ಹೇಳ್ದಂಗೆ ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ಎಷ್ಟು ಎಷ್ಟು ಸೆಲ್ಗಳಲ್ಲಿ ನೀವು ಇಲ್ಲಿ ಬರೆದಿದ್ದೀರಾ ಬಾಕ್ಸ್ ಹಾಕಿಬಿಟ್ಟು ಮೇಲ್ಗಡೆಗೆ ಬರ್ದಿದ್ದೀರಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ ನಂಬರ್ಗಳು ಕರೆಕ್ಟಾಗಿ ನೀವು ಬರೆದಿರಬೇಕು ಯಾಕಂದರೆ ನೆಕ್ಸ್ಟ್ ಅದು ಮಲ್ಟಿಪ್ಲಿಕೇಶನ್ ಮಾಡಿ ಕಾಸ್ಟನ್ನು ಕಂಡಿಡಿಯೋದಕ್ಕೆ ಬೇಕಾಗುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆಲ್ಲಲ್ಲಿ ಅಲಾಟ್ಮೆಂಟ್ ಮಾಡಿದ್ರಿ ಟೋಟಲ್ ಸೆಲ್ಸ್ ಎಷ್ಟಿದ್ವು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೂರು ಹನ್ನೆರಡು ಹನ್ನೆರಡರಲ್ಲಿ ಟೋಟಲ್ ಆರು ಸೆಲ್ಲಿಗೆ ಅಲಾಟ್ಮೆಂಟನ್ನು ಮಾಡಿದ್ದೀವಿ ಓಕೆ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ನೀವು ಅಲಾಟ್ಮೆಂಟ್ ಮಾಡೋದು ಗೊತ್ತಾಯಿತಂದರೆ ಇದು ಏನಾಗುತ್ತೆ ಅಲ್ಟಿಮೇಟಾಗಿ ಇದು ಕೂಡ ಜೀರೋ ಆಗುತ್ತೆ ಯಾಕಂದರೆ ಹದಿನಾಲ್ಕು ಹದಿನಾಲ್ಕು ಅಲಾಟ್ಮೆಂಟ್ ಆಯಿತು ಇದು ಕೂಡ ಜೀರೋ ಆಗುತ್ತೆ ನೋಡಿ ಇದು ಜೀರೋ ಇದು ಜೀರೋ ಇದು ಜೀರೋ ಅಗೇನ್ ಇಲ್ಲಿಯೂ ಕೂಡ ಜೀರೋ 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 ಈ ಥರ ನೀವು ಅಲಾಟ್ಮೆಂಟನ್ನು ಮಾಡಬೇಕು ಇದು ತರ್ಟಿ ಫೋರು ಕೂಡ ಅಲ್ಟಿಮೇಟಾಗಿ ಟೋಟಲ್ ಜೀರೋ ಆಗಿದೆ ಇದು ನೀವು ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಬೇಕು ಎಷ್ಟು ನಮ್ಮ ಸೆಲ್ಲಿಗೆ ಅಲಾಟ್ಮೆಂಟ್ ಮಾಡಿದ್ರ ಮತ್ತೆ ಎಲ್ಲದೂ ಕೂಡ ಜೀರೋ ಆಗಿದೆ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂಡರ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್ ಹಾಗಾದರೆ ಎಮ್ ಅಂದರೆ ಏನು ಏನಂದರೆ ಏನಂತ ಹೇಳಿದೀನಿ ಎಮ್ ಅಂದರೆ ಎಮ್ ಡಿ ನೋಟ್ಸ್ ನಂಬರ್ ಆಫ್ ರೋಸ್ ಎನ್ ಡಿನೋಟ್ಸ್ ನಂಬರ್ ಆಫ್ ಕಾಲಮ್ಸ್ ಓನ್ಲಿ ಕಾಸ್ಟ್ ಸೆಲ್ಸ್ ಮಾತ್ರ ಬೇರೆ ಒನ್ ಟು ತ್ರೀ ಅಥವಾ ನಾಲ್ಕು ಅಂದರೆ ನಾಲ್ಕು ಕಾಲಮ್ ಇರುತ್ತೆ ಇಲ್ಲಿ ಪಿ ಒನ್ ಪಿ ಟು ಪಿ ತ್ರೀ ಅಂದರೆ ಮೂರು ರೋ ಮಾತ್ರ ಇರುತ್ತೆ ಅದೇ ರೀತಿ ಎಮ್ ಈಸ್ ಈಕ್ವಲ್ ಟು ತ್ರೀ ಎಮ್ ಅಂದರೆ ರೋಸು ಎನ್ ಅಂದರೆ ಕಾಲಮ್ಸು ನಾಲ್ಕು ಗೊತ್ತಾಗ್ತಿದ್ದಾನೆ ಹಾಗಾದರೆ ಸ್ಟೆಪ್ ಟುಗೆ ಬರ್ತೀವಿ ಟೆಸ್ಟಿಂಗ್ ಆಫ್ ಫೀಸಿಬಿಲಿಟಿ ಟೆಸ್ಟಿಂಗ್ ಆಫ್ ಫೀಸಿಬಿಲಿಟಿ ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ಈಸ್ ಈಕ್ವಲ್ ಟು ಎಮ್ ಪ್ಲಸ್ ಎನ್ ಎಮ್ ಪ್ಲಸ್ ಎನ್ ಮೈನಸ್ ಒನ್ ಇದು ಕಾಮನ್ ಇದು ಸ್ವಲ್ಪ ನೀವು ಬಯ್ಟ್ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ಇದು ಚೇಂಜ್ ಆಗಲ್ಲ ಇದೇ ರೀತಿ ಇರುತ್ತೆ ಆಗ ನಂಬರ್ ಆಫ್ ಅಲಾಟೆಡ್ ಸೆಲ್ ಸಿಕ್ಸ್ ಅಂತ ಬರ್ದಿದ್ದೀನಿ ಯಾಕೆ ಅಂತಂದರೆ ಇಲ್ಲಿ ನಾನು ನಾವು ಬಾಕ್ಸ್ ಹಾಕಿ ಆ ಬಾಕ್ಸಲ್ಲಿ ಮತ್ತೆ ಒಳಗಡೆ ಬಾಕ್ಸ್ ಹಾಕಿ ನಾನು ಬರ್ದೀನಿ ರೆಡಿಂಕಿಂತ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲೆಲ್ಲ ಅಲಾಟ್ಮೆಂಟ್ ಆಗಿಲ್ಲ ನೋಡಿ ಇಲ್ಲೆಲ್ಲ ಬರ್ದಿಲ್ಲ ನಾನು ಎಕ್ಸ್ಟ್ರಾ ಮತ್ತು ನಂಬರ್ಸು ಹಾಗಾದ ಇಲ್ಲಿ ಬರೆದಿದ್ದೀನಂದರೆ ಟೋಟಲ್ ಸಿಕ್ಸ್ ನಂಬರ್ಸ್ ಇದೆ ಹಾಗಾಗಿ ಟೋಟಲ್ ಅಲಾಟೆಡ್ ಸೆಲ್ಸ್ ಎಷ್ಟು ಸೆಲ್ಗಳಿಗೆ ನೀವು ಅಲಾಟ್ಮೆಂಟ್ ಮಾಡಿದಾರೆ ಅಂದರೆ ಆರು ಸೆಲ್ಗಳಿಗೆ ಅಲಾಟ್ಮೆಂಟನ್ನು ಮಾಡಿದರೆ ಸಿಕ್ಸ್ ಇಸಿ ಕೊಟ್ಟು ಎಮ್ ಪ್ಲಸ್ ಎನ್ ಅಂದರೆ ಎಮ್ ಅಂದರೆ ರೋ ಎನ್ ಅಂದರೆ ಕಾಲಮ್ ತ್ರೀ ಪ್ಲಸ್ ಫೋರ್ ಮೈನಸ್ ಒನ್ ಅಲ್ಲಿಗೆ ತ್ರೀ ಪ್ಲಸ್ ಫೋರ್ ಸೆವೆನ್ ಸೆವೆನ್ ಮೈನಸ್ ಒನ್ ಸಿಕ್ಸ್ ಎರಡು ಈಕ್ವಲ್ ಇದ್ದರೆ ಸಿಕ್ಸ್ ಈಜಿ ಕೊಟ್ಟರೆ ಸಿಕ್ಸ್ ಈ ರೀತಿ ಬಂದರೆ ದಿಸ್ ಈಸ್ ಆಪ್ಟಿಮಲ್ ಕರೆಕ್ಟ್ ಆಗಿದೆ ನೀವು ಅಲಾಟ್ಮೆಂಟು ಅಂತ ಅರ್ಥ ಗೊತ್ತಾಗ್ತಿದೆ ಇಷ್ಟು ಇಲ್ಲಿವರೆಗೂ ನಿಮಗೆ ಗೊತ್ತಾದರೆ ನೆಕ್ಸ್ಟು ಸ್ಟೆಪ್ಪು ಲಾಸ್ಟ್ ಸ್ಟೆಪ್ ಇದೆ ಕ್ಯಾಲ್ಕುಲೇಷನನ್ನು ಮಾಡ್ತೀವಿ ಅದು ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಕಂಡುಹಿಡಿತೀವಿ ಹಾಗಾದರೆ ಅಂಡರ್ ಸ್ಟೆಪ್ ತ್ರೀ ದಿಸ್ ಈಸ್ ಸ್ಟೆಪ್ ತ್ರೀ ಕ್ಲಿಯರ್ ಕಾಂಪಿಟೇಷನ್ ಆಫ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಾಂಪಿಟೇಷನ್ ಆಫ್ ಕ್ಯಾಲ್ಕುಲೇಷನ್ ಅಂತ ಬರಿಬೋದು ಅಥವಾ ಕಾಂಪಿಟೇಷನ್ ಆಫ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹಾಗಾದರೆ ಈ ಥರ ಟೇಬಲನ್ನು ಕಾಮನ್ ಆಗಿ ನೀವು ಹಾಕೊಳ್ಬೇಕಂತ ಹೇಳಿತ್ತು ನಿನ್ನೆ ಅಲ್ಲಿ ಕೂಡ ಅಲ್ಲಿ ಫ್ಯಾಕ್ಟ್ರೀಸ್ ಅಂತ ಇತ್ತು ಇಲ್ಲಿ ಪ್ಲಾಂಟ್ಸು ಅಲ್ಲಿ ಡೀಲರ್ಸ್ ಅಂತ ಇತ್ತು ಅಥವಾ ಇಲ್ಲಿ ಹೋಲ್ಸೇಲರ್ಸ್ ಅಂತ ಬರುತ್ತೆ ಸೇಲ್ಸ್ ಎಂಟ್ರಿ ಕಾಸ್ಟ್ ಇದು ಸೇಮ್ ಇರುತ್ತೆ ನಂಬರ್ ಆಫ್ ಅಲಾಟೆಡ್ ಸೇಲ್ಸು ಸೇಮ್ ಇರುತ್ತೆ ಮಿನಿಮಮ್ ಕಾಸ್ಟು ಕೂಡ ಇದು ಎಡ್ಡಿಂಗು ಸೇಮ್ ಇರುತ್ತೆ ಇದೆರಡು ಮಾತ್ರ ಚೇಂಜ್ ಆಗ್ತಿರುತ್ತೆ ಡಿಪೆಂಡ್ಸ್ ಅಪಾನ್ ಪ್ರಾಬ್ಲಮ್ ಓಕೆ ಹಾಗಾದರೆ ಪಿ ಒನ್ ಪಿ ಟು ಪಿ ತ್ರೀ ಅಂತ ಇರೋದು ಪ್ಲಾಂಟ್ಸ್ ಎಷ್ಟು ಒಂದು ಎರಡು ಮೂರು ಹಾಗಾದರೆ ಮೂರು ಪ್ಲ್ಯಾಂಟಿಂದ ನಾವು ಅಲಾಟ್ಮೆಂಟ್ ಮಾಡಿದ್ವಿ ಪಿ ಒನ್ನಿಂದ ಪಿ ಡಬ್ಲ್ಯೂ ಒನ್ಗೆ ಪಿ ಒನ್ನಿಂದ ಮತ್ತು ಡಬ್ಲ್ಯೂ ಟೂಗೆ ಅದೇ ರೀತಿ ಪಿ ಟು ಇಂದ ಡಬ್ಲ್ಯೂ ಟೂಗೂ ಅಲಾಟ್ಮೆಂಟ್ ಆಗಿದೆ ಪಿ ಟು ಇಂದ ಡಬ್ಲ್ಯೂ ತ್ರೀಗೂ ಅಲಾಟ್ಮೆಂಟ್ ಆಗಿದೆ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕು ಕ್ರಾಸ್ ಚೆಕ್ ಪಿ ತ್ರೀಯಿಂದ ಡಬ್ಲ್ಯೂ ತ್ರೀಗೆ ಅಲಾಟ್ಮೆಂಟ್ ಫೋರ್ ಯೂನಿಟ್ಸ್ ಆಗಿದೆ ಪಿ ತ್ರೀ ಇಂದ ಡಬ್ಲ್ಯೂ ಫೋರ್ಗೆ ಫೋರ್ಟೀನ್ ಯೂನಿಟ್ಸ್ ಆಗಿದೆ ಈ ರೀತಿ ಟೋಟಲ್ ಸಿಕ್ಸ್ ಅಲಾಟ್ಮೆಂಟನ್ನು ಮಾಡಿದ್ವಿ ಅದನ್ನು ಬರ್ಕೊಳ್ತೀವಿ ಅಷ್ಟೇ ಪಿ ಒನ್ನಿಂದ ಎಲ್ಲೆಲ್ಲಿಗೆ ಅಲಾಟ್ ಆಗಿದೆ ಪಿ ಒನ್ನಿಂದ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಪಿ ಒನ್ ಇಂದ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಪಿ ಟು ಇಂದ ಡಬ್ಲ್ಯೂ ಟು ಡಬ್ಲ್ಯೂ ತ್ರೀ ಪಿ ಟು ಇಂದ ಡಬ್ಲ್ಯೂ ಟು ಡಬ್ಲ್ಯೂ ತ್ರೀ ಲೈಕ್ ಅದೇ ಥರ ಪಿ ಇಂದ ಡಬ್ಲ್ಯೂ ತ್ರೀ ಡಬ್ಲ್ಯೂ ಫೋರ್ ಪಿ ಇಂದ ಡಬ್ಲ್ಯೂ ತ್ರೀ ಡಬ್ಲ್ಯೂ ಫೋರ್ ಬರ್ದಿದ್ದೀನಿ ಇಲ್ಲಿ ಈ ಥರ ನಾವು ಈ ಒಂದು ಸೆಲ್ಲಲ್ಲಿ ಈ ಒಂದು ಕಾಲಮಲ್ಲಿ ಬರ್ ಬರಿತೀವಿ ಹಾಗಾದರೆ ಇದೇನು ಸರ್ ಇದು ಸೆಲ್ ಎಂಟ್ರಿ ಕಾಸ್ಟ್ ಅಂದರೆ ಆವು ಸೆಲ್ಲಲ್ಲಿ ಏನು ಕಾಸ್ಟ್ ಇದೆ ಅಲ್ವ ಇದೆಲ್ಲ ಫಸ್ಟು ಒರಿಜಿನಲ್ ಪ್ರಾಬ್ಲಮಲ್ಲಿ ಏನಿರುತ್ತಲ್ವ ಇದೆಲ್ಲ ಸೆಲ್ ಎಂಟ್ರಿ ಕಾಸ್ಟ್ ಅಂತ ಕರಿತೀವಿ ಇದು ಏನಿರುತ್ತೆ ಅಲಾಟ್ಮೆಂಟ್ ಮಾಡಿದೀವಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಐದು ಅಂದರೆ ಇದು ನಂಬರ್ ಆಫ್ ಅಲಾಟೆಡ್ ಯೂನಿಟ್ಸ್ ಅದು ಕ ಸೆಲ್ ಎಂಟ್ರಿ ಕಾಸ್ಟ್ ಅಂದರೆ ಇದು ಟೆನ್ ಅಂತ ಹಾಗೆ ಇಲ್ಲಿ ಕೂಡ ಸೆಲ್ ಎಂಟ್ರಿ ಕಾಸ್ಟ್ ಎಷ್ಟು ಬರ್ಕೊಂಡಿದ್ದೀನಿ ಟೆನ್ ಎಷ್ಟು ಯೂನಿಟ್ ಅಲಾಟೆಡ್ ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್ ಫೈವ್ ಟೆನ್ ಇಂಟು ಫೈವ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಈ ರೀತಿ ಟೂ ಇಂಟು ಟೂ ಸಿಕ್ಸ್ ಇಂಟು ಫೈವ್ ಸಿಕ್ಸ್ಟೀನ್ ಇಂಟು ತ್ರೀ ಲೆವೆನ್ ಇಂಟು ಫೋರ್ ಸೆವೆಂಟೀನ್ ಇಂಟು ಫೋರ್ಟೀನ್ ಅದೇ ಥರ ಇಲ್ಲಿ ಮಲ್ಟಿಪ್ಲಿಕೇಶನನ್ನು ನಾವು ಮಾಡ್ತೀವಿ ಆ ಒಳಗಡೆ ಏನು ವ್ಯಾಲ್ಯೂಸ್ ಇದಲ್ವ ಟೆನ್ ಇಂಟು ಫೈವ್ ಅಂದರೆ ಟೆನ್ ಇಂಟು ಫೈವ್ ಟೂ ಇಂಟು ಟೂ ಅಂದರೆ ಸಾರಿ ಟ್ವೆಲ್ವ್ ಇಂಟು ಟೂ ಅದು ಟ್ವೆಲ್ ಇಂಟು ಟೂ ಇಯರ್ ಫಿಫ್ಟೀನ್ ಇಂಟು ಸಿಕ್ಸ್ ಫಿಫ್ಟೀನ್ ಇಂಟು ಸಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇಡ್ತೀರ ಹೊರಗಡೆ ಹೊರಗಡೆಷ್ಟು ಈ ಏನು ನೀವು ಹತ್ತೈದ ಐವತ್ತು ಟ್ವೆಲ್ ಟುಝಾ ಟ್ವೆಂಟಿ ಫೋರ್ ಫಿಫ್ಟೀನ್ ಸಿಕ್ಸ್ ಝಾ ನೈಂಟಿ ಈ ರೀತಿ ಬ ಮಲ್ಟಿಪ್ಲಿಕೇಶನ್ ಮಾಡಿ ಈ ಟೇಬಲು ಇಡ್ತಾರೆ ವ್ಯಾಲ್ಯೂಸನ್ನು ಕರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಇಡಬೇಕಷ್ಟೇ ಫೋರ್ ಇಂಟು ಲೆವೆನ್ ಫೋರ್ ಇಂಟು ಲೆವೆನ್ ಅಥವಾ ಲೆವೆನ್ ಇಂಟು ಫೋರ್ ದೆನ್ ಇಯರ್ ಡಬ್ಲ್ಯೂ ಫೋರಲ್ಲಿ ಪಿ ತ್ರೀಯಿಂದ ಅಲಾಟ್ಮೆಂಟ್ ಮಾಡಿದ್ವಿ ಸೆವೆಂಟೀನ್ ಇಂಟು ಫೋರ್ಟೀನ್ ಸೆವೆಂಟೀನ್ ಇಂಟು ಫೋರ್ಟೀನ್ ಟು ತರ್ಟಿ ಏಯ್ಟ್ ಇಷ್ಟು ಟೋಟಲ್ ಮಾಡ್ತೀವಿ ದಟ್ ಟೋಟಲ್ ವಿಲ್ ಬಿ ಫೋರ್ ನೈಂಟಿ ಫೋರ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಬರಿತೀವಿ ದಟ್ ಈಸ್ ರುಪೀಸ್ ಫೋರ್ ನೈಂಟಿ ಫೋರ್ ರುಪೀಸ್ ಇಷ್ಟು ಆದಮೇಲೆ ನಾವು ಇನ್ಫೋರೆನ್ಸನ್ನು ಬರಿತೀವಿ ದ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಅಲೋಕೇಟಿಂಗ್ ಯೂನಿಟ್ಸ್ ಫ್ರಮ್ ಪ್ಲ್ಯಾಂಟ್ಸ್ ಟು ದೇರ್ ವೇರ್ ಹೌಸಸ್ ಬೈ ಯೂಸಿಂಗ್ ಎನ್ ಡಬ್ಲ್ಯೂ ಸಿ ಆರ್ ಮೆಥಡ್ ಈಸ್ ರುಪೀಸ್ ಫೋರ್ ನೈಂಟಿ ಫೋರ್ ಎನ್ ಡಬ್ಲ್ಯೂ ಸಿ ಆರ್ ಮೆಥಡನ್ನು ಅಲ್ಲ ಅಪ್ಲೈ ಅಪ್ಲೈ ಮಾಡಿಬಿಟ್ಟು ಪ್ಲಾಂಟ್ಸ್ಗಳಿಂದ ವೇರ್ಹೌಸ್ಗಳಿಗೆ ನಾವು ಸಪ್ಲೈ ಮಾಡೋದಕ್ಕೆ ಒಂದು ಎನ್ ಡಬ್ಲ್ಯೂ ಸಿ ಆರ್ ಮೆಥಡಲ್ಲಿ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ದಟ್ ಈಸ್ ಕಾಲ್ಡ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ದಟ್ ಈಸ್ ರುಪೀಸ್ ಫೋರ್ ನೈಂಟಿ ಫೋರ್ ಗೊತ್ತಾಯ್ತಲ್ವ ಸ್ನೇಹಿತರೆ ಇಷ್ಟೇ ಸಿಂಪಲ್ ತುಂಬ ಈಸಿ ಪ್ರಾಬ್ಲಮು ನೀವೇ ವರ್ಕ್ ಮಾಡ್ಬೋದು ಹಾಗಾಗಿ ಇದು ನಿಮಗೇನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಮತ್ತೆ ನನಗೆ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್